ಜೀವಂತ ಹೆಣ್ಣುಮಕ್ಕಳನ್ನು ಹೂಳ್ತಾ ಇದ್ರಂತೆ ಯೋಚನೆ ಮಾಡಕ್ಕೆ ಸಾಧ್ಯನಾ ಸತಿ ಪದ್ಧತಿಯಲ್ಲಿ ಏನು ಮಾಡ್ತಾ ಇದ್ವಿ ಹೆಣ್ಣುಮಕ್ಕಳನ್ನು ಜೀವಂತ ಸುಡ್ತಾ ಇದ್ವಿ ಶಾಸನ ಕಾನೂನು ಮಾಡಬೇಕಾಯ್ತದ ನಿರ್ಬಂಧಿಸೋದಕ್ಕೆ ಮನುಷ್ಯ ಮಾನವನ ರೂಪಕ್ಕೆ ಬಂದ ಮೇಲೆ ಮಾನವನಾಗಿ ವರ್ತಿಸ್ತಾ ಇಲ್ಲ ರಾಕ್ಷಸನಾಗಿ ವರ್ತಿಸ್ತಾ ಇದ್ದಾನೆ ನಮ್ಮ ಎಲ್ಲರ ಪ್ರಯತ್ನ ಆ ಕಡೆಗೆ ಅವನಲ್ಲಿ ರಾಕ್ಷಸತ್ವ ಹೋಗಲಿ ಮನುಷ್ಯತ್ವ ಬರಲಿ ಅಂತಕಂತದ್ದು ಪಾಕಿಸ್ತಾನದಲ್ಲಿ ಶಾಲೆ ಒಳಗಿದ್ದ ಮುಗ್ಧ ಹಸುಳೆಯರ ಮೇಲೆ ಬಾಂಬ್ ಹಾಕಿದವರು ಆ ಮಕ್ಕಳನ್ನು ಕೊಂದವರು ಇಸ್ಲಾಂ ಧರ್ಮೀಯರಲ್ಲ ಅವರು ಜನ್ಮ ಪಡೆದಿರಬಹುದು ಒಬ್ಬ ಅಂಬೇಡ್ಕರ್ ನನ್ನ ಹೀಯಾಳಿಸಿದವನು ಹಿಂದೂ ಅಲ್ಲ ಒಬ್ಬ ಗಾಂಧಿಯನ್ನು ಕೊಂದವನು ಹಿಂದೂ ಅಲ್ಲ ಏಕಕಂಠದಲ್ಲಿ ನಿರ್ದಾಕ್ಷಿಣ್ಯವಾಗಿ ಅವರು ಯಾರೇ ಆಗಿರಲಿ ಹಿಂಸೆಗೆ ಪ್ರಚೋದನೆ ಕೊಟ್ಟಾಗ ಶಾಂತಿ ಕದಡುವ ಪ್ರಯತ್ನವನ್ನು ಮಾಡಿದಾಗ ಮನುಷ್ಯ ಮನುಷ್ಯರನ್ನು ಬೇರ್ಪಡಿಸೋದಕ್ಕೆ ಪ್ರಯತ್ನ ಮಾಡಿದಾಗ ನಾವು ಮಹಮ್ಮದ್ ಪೈಗಂಬರ್ ಅವರನ್ನ ಹಜರತ್ ಮಹಮ್ಮದ್ ಪೈಗಂಬರ್ ಅವರನ್ನ ನನಗೆ ಅರಬಿಕ್ ಭಾಷೆಯಲ್ಲಿ ಸಲ್ಲಲ್ಲಾಹು ಅಂತ ಹೇಳಿ ಹೇಳಕ್ಕೆ ಬರೋದಿಲ್ಲ ನಾನು ಗೌರವ ಭಾವನೆ ಇದೆ ನನಗೆ ಅವರನ್ನು ನಾವು ನೆನಪಿಸಿಕೊಳ್ಬೇಕು ಈ ದೇಶದಲ್ಲಿ ರಾಷ್ಟ್ರಪತಿ ನಿಮ್ಮ ಮಂಗಳೂರಿನ ಬಸ್ ಸ್ಟ್ಯಾಂಡ್ನಲ್ಲಿ ತರಕಾರಿ ಮಾರ್ತಕ್ಕಂಥವನು ಇಬ್ಬರು ಒಂದೇ ಈಗ ಅಂಬೇಡ್ಕರ್ ಅವರು ಯಾರು ಪ್ರವಾದಿಗಳ ಫಾಲೋವರ್ ಅಲ್ವಾ ದೇಶ ವಿಭಜನೆ ಆದಾಗ ಅಮಾಯಕ ಜನರು ಹಿಂದೂಗಳ ಮೇಲೆ ಮುಸಲ್ಮಾನರು ಮುಸಲ್ಮಾನರ ಮೇಲೆ ಹಿಂದೂಗಳು ಬಿದ್ದು ಜೀವ ಹೋಗ್ತಾ ಇತ್ತು ರಕ್ತ ಹರಿತಾ ಇತ್ತು ಆಸ್ತಿಗಳು ನಾಶ ಆಗ್ತಾ ಇತ್ತು ಮಕ್ಕಳು ಅನಾಥರಾದರು ಒಂದು ತಾಯಿಯ ಹೊಟ್ಟೆಯನ್ನು ಎರಡು ಭಾಗ ಮಾಡಿದಂತಾಯಿತು ನಾನು ಈ ಗೋಳು ನೋಡೋಕ್ಕಾಗೋದಿಲ್ಲ ಅಂತ ಪಶ್ಚಾತ್ತಾಪ ಮಾಡಿಕೊಂಡು ಉಪವಾಸ ಕೂತ್ಕೊಳ್ತಾರೆ ಮಹಾತ್ಮ ಗಾಂಧಿ ಇವರೆಲ್ಲ ಪ್ರವಾದಿಯವರ ಫಾಲೋವರ್ಸೇ ಮಹಮ್ಮದ್ ಪೈಗಂಬರ್ ಅವ್ರು ಹೇಳಿದ್ದಾನೆ ತಾನೆ ಇವರು ಮಾಡಿದ್ದು ಅಯೋಧ್ಯೆ ರಾಜ ಆಗಬೇಕಾಗಿದ್ದ ರಾಮ ತಂದೆಗೆ ಪಿತೃವಾಕ್ಯ ಪರಿಪಾಲನೆ ಅಂತ ಹೇಳಿ ಕಾಡಿಗೆ ಹೊರಟು ಬಿಡ್ತಾನೆ ಆ ರಾಮನ ಹೆಸರಲ್ಲಿ ನಾವು ದೇಶ ಎಲ್ಲ ದುಂಬಿ ಎಬ್ಬಿಸಿಬಿಡ್ತೇವೆ ಸೀಟಿಗೆ ಬರಬೇಕು ಅಂತ ನಾನು ಯಾರನ್ನು ಸ್ಪೇರ್ ಮಾಡ್ತಾ ಇಲ್ಲ ಇಲ್ಲಿ ಆ ರಾಮ ರಾಜ್ಯನ ಬಿಟ್ಟು ಹೋದರೆ ಇವರು ಕುರ್ಚಿ ಹಿಡಿಯೋಕ್ಕೆ ಇಡೀ ರಾಜ್ಯ ನಾಶ ಮಾಡಕ್ಕೆ ಹೋಗ್ತಾರೆ ಪ್ರವಾದಿಗಳ ವಿಚಾರದಲ್ಲಿ ಅಪಪ್ರಚಾರ ಮಾಡೋರು ಒಂದು ಕಡೆಗೆ ಅವರಿದ್ದೇ ಇದ್ದಾರೆ ಅವ್ರು ಮಾಡಲಿ ಸೂರ್ಯ ಚಂದ್ರಾದಿಗಳಿರೋವರೆಗೂ ಈ ಅಪಪ್ರಚಾರಗಳು ಏನೂ ಕೆಲಸ ಮಾಡೋದಿಲ್ಲ ಯಾಕಂದರೆ ಅವರು ಸತ್ಯದ ಪರ ನಿಂತವರು ಆದರೆ ನಾವು ಆ ಧರ್ಮದ ಅನುಯಾಯಿಗಳು ಅಂದುಕೊಂಡವರು ನಾವು ಹೇಗೆ ನಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಪ್ರಾಮುಖ್ಯ